ಸರ್ಕಾರವನ್ನ ಉರುಳಿಸೋಕೆ ಬಿಜೆಪಿ ಪ್ರಯತ್ನ ವಿಚಾರ, ನಮ್ಮ ಸರ್ಕಾರ ಉರುಳಿಸುವಂತ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. 1200 ಕೋಟಿ ರೆಡಿ ಮಾಡಿಕೊಂಡಿದ್ದಾರಂತೆ. ಇದನ್ನ ಬಿಜೆಪಿ ನಾಯಕರೇ ಮಾತನಾಡಿದ್ದಾರೆ. ಸರ್ಕಾರ ಉರುಳಿಸುವಂತ ಪ್ರಯತ್ನ ಬಿಜೆಪಿ ಕಡೆಯಿಂದ ಆಗ್ತಿದೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪ. ಅದಕ್ಕೆ ಬೇಕಾದಂತ ಹಣವನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ ಅನ್ನುವಂತ ಆರೋಪ. ಇದನ್ನ ಸ್ವತಃ ಬಿಜೆಪಿಯ ನಾಯಕರೇ ಹೇಳಿದ್ದಾರೆ, ಮಾತನಾಡಿದ್ದಾರೆ. 1200 ಕೋಟಿ ರೆಡಿ ಮಾಡಿಟ್ಕೊಂಡಿದ್ದಾರೆ ಬಿಜೆಪಿ ನಾಯಕರು. ಇದರ ಬಗ್ಗೆ ಐಟಿ ಇಲಾಖೆ ತನಿಖೆ ಮಾಡಬೇಕು. ನಾವು ಪ್ಲಾನ್ ಆಫ್ ಆಕ್ಷನ್ ಅನ್ನ ಮಾಡ್ತಾ ಇದ್ದೇವೆ, ಆಮೇಲೆ ಏನು ಅಂತ ಹೇಳ್ತೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾವು ಕೂಡ ಪ್ಲಾನ್ ಆಫ್ ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನ ಹೇಳಿರೋದು, ಆಮೇಲೆ ಏನು ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಈ ಸರ್ಕಾರವನ್ನ ಪತನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗ್ತಿದೆ ಅಂತ ಈ ಹಿಂದೆಯಿಂದಲೂ ಕೂಡ ಕಾಂಗ್ರೆಸ್ನ ನಾಯಕರುಗಳು ಹೇಳ್ಕೊಂಡು ಬರ್ತಾ ಇದ್ರು. ಆದರೆ ಬಿಜೆಪಿಯಲ್ಲಿ ಇದ್ದವರೇನೆ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು ಬಿಜೆಪಿಯ ನಾಯಕರುಗಳಿಗೆ ಒಂಥರ ಮುಜುಗರ ಇರಿಸು ಮುರುಸು ಆಗ್ತಾ ಇದೆ. ಕೆಪಿಸಿಸಿಲಿ ಇದಕ್ಕೊಂದು ಮೀಟಿಂಗ್ ಕರೆದಿದ್ದೀನಿ. 1200 ಕ್ರೋರ್ಸ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೆಪಿಸಿಸಿ ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತೀವಿ. ಇದರ ಬಗ್ಗೆ ನಾನು ನನ್ನ ಗಮನಕ್ಕೆ ತಂದಿದ್ದೀನಿ. ರಿಪೋರ್ಟ್ ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿದ್ದೀವಿ. ವಾಟ್ ಎವರ್ ಇಸ್ ದೇರ್, ದಿಸ್ ಇಸ್ ಎ ಮ್ಯಾಟರ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ದಿ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಅವರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಕಾನೂನು ಏನಿದೆ ಆ ಕಾನೂನನ್ನು ನಾನು ಕೆಪಿಸಿಸಿಲಿ ಒಂದು ಮೀಟಿಂಗ್ ಕರೆದಿದ್ದೀನಿ. ಮೀಟಿಂಗ್ ಆದ್ಮೇಲೆ ಅದ್ರ ಬಗ್ಗೆ ಏನ್ ಪ್ಲಾನ್ ಆಫ್ ಆಕ್ಷನ್ ಅಂತ ತಿಳಿಸ್ತೀನಿ. ಇವತ್ತು ಕೆಪಿಸಿಸಿಲಿ ಇದಕ್ಕೊಂದು ಮೀಟಿಂಗ್ ಕರೆದಿದ್ದೀನಿ. 1200 ಕ್ರೋರ್ಸ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೆಪಿಸಿಸಿ ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತೀವಿ. ಇದರ ಬಗ್ಗೆ ನಾನು ನನ್ನ ಗಮನಕ್ಕೆ ತಂದಿದ್ದೀನಿ. ರಿಪೋರ್ಟ್ ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿದ್ದೀವಿ. ಎಸ್ ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇದು. ನಾನು ಇವತ್ತು ಮೀಟಿಂಗ್ ಅನ್ನ ಕರೆದಿದ್ದೀವಿ, ಮೀಟಿಂಗ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಯತ್ನಾಳ್ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ, 1000 ಕೋಟಿ ರೆಡಿ ಆಗಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಯಾವಾಗ ಬಿಜೆಪಿಯಲ್ಲಿರುವಂಥ ಯತ್ನಾಳ್ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೋ ಕಾಂಗ್ರೆಸ್ನ ನಾಯಕರುಗಳು ಅಲರ್ಟ್ ಆಗ್ಬಿಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಪ್ಲಾನ್ ಮಾಡ್ಕೋಬಹುದು ಅನ್ನುವಂಥದ್ದು ಅವರ ವಿಚಾರ. ಅದಕ್ಕೆ ಅಂತ ಇವತ್ತು ಮೀಟಿಂಗ್ ಕರೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯತ್ನಾಳ್ ಅವರು ಆಲ್ರೆಡಿ ಬಂಡಾಯ ಅಂತ ಕರೆಸ್ಕೊಳ್ತಾ ಇದ್ದಾರೆ, ಆಲ್ರೆಡಿ ಪ್ರತ್ಯೇಕವಾದಂಥ ಮೀಟಿಂಗ್ಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತು ಯತ್ನಾಳ್ ಅವರ ವಿಚಾರಕ್ಕೆ ಬರೋದಾದರೆ ಏನಿದೆ ಅದನ್ನು ನೇರಾನೇರವಾಗಿ ಹೇಳುವಂಥ ವ್ಯಕ್ತಿತ್ವ ಅದು, ಬಿಜೆಪಿಯವರಿಗೆ ಆಗಿರಲಿ ಅಥವಾ ಬೇರೆ ಪಕ್ಷದವರಿಗೆ ಆಗಿರಲಿ ಯಾರಿಗೆ ಆಗಿರಲಿ. ಸೊ ಯತ್ನಾಳ್ ಅವರ ಈ ಸ್ಟೇಟ್ಮೆಂಟ್ ಇದೀಗ ಬಿಜೆಪಿ ನಾಯಕರಿಗೆ, ಅದು ರಾಜ್ಯ ಮಟ್ಟದ ನಾಯಕರು ಮಾತ್ರ ಅಲ್ಲ ಹೈಕಮಾಂಡ್ ಮಟ್ಟದ ನಾಯಕರುಗಳಿಗೂ ಕೂಡ ಇರಸು ಮುರುಸು ಆಗ್ತಾ ಇರೋದು. ಈಗಾಗಲೇ ಬಿಜೆಪಿ ಮೇಲಿರುವಂಥ ಒಂದು ಗಂಭೀರವಾದಂಥ ಆರೋಪ ಏನು, ಸುಭದ್ರವಾದಂಥ ಸರ್ಕಾರವನ್ನು ಪತನ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ ಅಂತ.